ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25 ನವೆಂಬರ್ 2022 ಶುಕ್ರವಾರ, ಶ್ರೀ ಶುಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಜ್ಯೇಷ್ಠಾ ನಕ್ಷತ್ರ, ಸುಕರ್ಮಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ಮನೆ ಮದ್ದು ಹಾಗೂ ಜೀವನದ ಸಂಸ್ಕಾರಗಳ ವಿಚಾರವಾಗಿ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡ್ತಿದ್ದೇವೆ. ತುಂಬ ಜನಗಳ ಆ ಒಂದು ಪ್ರೀತಿ ಗೌರವಕ್ಕೆ ಧನ್ಯೋಸ್ಮೆ ಅಂತ ಹೇಳ್ತೇನೆ. ನಿಮ್ಮ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡ್ತಿದ್ದೀರಾ, ಯಾವ ರೀತಿ ಖುಷಿ ವಿಚಾರ, ತುಂಬ ಕಮೆಂಟ್ಸ್ ನೋಡ್ತಿದ್ದೇನೆ. ಧನ್ಯವಾದ. ಇವತ್ತು ತುಂಬ ಜನ ಈ ಜಾತಕಗಳ ಭರಾಟೆ ಮತ್ತೆ ಶುರು ಆಗಿಬಿಟ್ಟಿದೆ ನೋಡ್ತಿದ್ದೇನೆ. ಆ ಮೆಸೇಜ್ಗಳಿರ್ಬೋದು, ರಿಪ್ಲೈ ಮಾಡೋದು, ಇನ್ನೊಂದು ಅಂತ ನನ್ನ ಮಟ್ಟಕ್ಕೆ ಎಷ್ಟಾಗುತ್ತೋ ಅಷ್ಟು ಸಾವಿರಾರು ಮೆಸೇಜ್ಗಳಿರ್ತವೆ ಮೇಲ್ಗೆ, ಆಟೋ ಕನೆಕ್ಟ್ ಆಗಿ ಬರ್ತಾ ಇರುತ್ತೆ. ಅದರಲ್ಲೂ ಹುಡುಕಿ ಗುರುಗಳೇ ಮನೆ ಮದ್ದಿಟ್ಟುಬಿಟ್ಟಿದ್ದಾರೆ, ಹೊಟ್ಟೆಗೆ ಮದ್ದಾಕ್ಬಿಟ್ಟಿದ್ದಾರೆ, ಊಟದಲ್ಲಿ ಮದ್ದಾಕ್ಬಿಟ್ಟಿದ್ದಾರೆ ಅನ್ನತಕ್ಕಂಥ ಸಮಸ್ಯೆಗಳು ತುಂಬ ಕೇಳ್ತಿದ್ದಾರೆ. ಇದಕ್ಕೆ ಅಂತ ಒಂದು ಎರಡು ರೀತಿಯ ಪದ್ಧತಿಗಳಿದೆ ಅಂತ ನನ್ನ ಅನುಭವದ ಮಾತು. ಸರಿಯೋ ತಪ್ಪಿದ್ದರೆ ದಯಮಾಡಿ ಕ್ಷಮಿಸಿ, ಸರಿ ಇದ್ರೆ ನಿಮ್ಮ ಹೊಟ್ಟೆಗೆ, ತಪ್ಪಿದ್ರೆ ನನ್ನ ಹೊಟ್ಟೆಗಾಗಿ. ಮದ್ದಿಡೋ ಮನೆ ಅನ್ನತಕ್ಕಂಥದ್ದು ಇದೆಯಂತೆ, ಮದ್ದು ತೆಗೆಯುವ ಮನೆಯೂ ಇದೆ ಅನ್ನತಕ್ಕಂಥದ್ದು. ಅಂದರೆ ಒಂದು ಕುಟುಂಬಕ್ಕೆ ಅವ್ರಿಗೆ ಇನ್ನೊಬ್ಬರಿಗೆ ಯಾವುದೋ ರೂಪದಲ್ಲಿ ಮದ್ದು ಹಾಕ್ತಲೇ ಇರಬೇಕಂತೆ, ಆಗಲೇ ಅವ್ರ ಏಳಿಗೆ ಅಂತ. ಯಾವುದೋ ರೀತಿಯಲ್ಲಿ ಇನ್ನೊಬ್ಬರಿಗೆ ಬಂದು ಹಾಕಿರೋ ಮದ್ದನ್ನು ತೆಗೆಯೋ ತಾಕತ್ತಿರುತ್ತಂತೆ, ಅಂಥದ್ದೊಂದು ಶಕ್ತಿ. ಆ ಒಂದು ಮದ್ದಿಡು ಇಟ್ಟು ಬಿಟ್ಟರೆ ಆ ಮನುಷ್ಯ ಏಳಿಗೆ ಆಗೋಲ್ಲ, ಆರೋಗ್ಯದಲ್ಲಿ ಏನು ತಿಂದರು ಜೀರ್ಣ ಆಗೋಲ್ಲ, ಏನೋ ಸಂಕಟ, ಏನೋ ಹೊಟ್ಟೆ ಭಾರ, ಹಸಿವೆ ಆಗೋಲ್ಲ, ನಿದ್ದೆ ಬರೋಲ್ಲ, ಕೆಲಸ ಮಾಡೋಕ್ಕೆ ಶಕ್ತಿ ಬರೋಲ್ಲ, ಮನಸ್ಸು ಏಕಾಗ್ರತೆಯಲ್ಲಿ ಬರೋಲ್ಲ, ಇವುಗಳ ಒದ್ದಾಟದ ಛಾಯೆ. ತುಂಬ ಜನ ಅದನ್ನು ನೋಡ್ಬಿಟ್ಟು ಹೇಳ್ತಾರೆ, ಇವನಿಗೆ ಏನಾದರೂ ಮದ್ದಿಟ್ಟಿರಬೇಕು, ಸ್ವಲ್ಪ ಚೆಕ್ ಮಾಡು ಅಂತಾರೆ. ಆದರೆ ಅಲ್ಲೊಂದು ಸಮಸ್ಯೆ ಇದೆ. ಒಂದು ಬಾರಿ ಮದ್ದನ್ನು ತೆಗೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತೆ ನಿಮ್ಮ ಮೇಲೆ ಪ್ರಯೋಗ ಆಗ್ತಲೇ ಇರುತ್ತೆ. ಅದನ್ನು ಊಟದಲ್ಲೋ, ಇನ್ನೊಂದರಲ್ಲೋ, ಹಾಲಿನಲ್ಲೋ, ಬೇರೆ ಬೇರೆ ರೂಪದಲ್ಲಿ ಹಾಕಿ ಮದ್ದು ಮಾಡ್ತಾರೆ ಅನ್ನೋ ಒಂದು ಮಾತು. ಅದನ್ನು ತೆಗೆಸೋದು ಹೇಗೆ, ಅಂಥದಕ್ಕೆ ಏನು ಮದ್ದಿಟ್ಟಿದ್ದಾರೆ ಅನ್ನುವುದಕ್ಕೆ ಒಂದು ಪರಿಹಾರ, ಆಡು ಮುಟ್ಟದ ಬಳ್ಳಿ. ಇದನ್ನು ಬಹು ವಿಶೇಷವಾಗಿ ಅಂತಮೂಲ ಅಂತ ಕೂಡ ಕರೀತಾರೆ, ಕಿರುಮಂಜಿ ಅನ್ನತಕ್ಕಂಥದ್ದು ಕೂಡ ಕರೀತಾರೆ. ಇದಕ್ಕಿನ್ನೊಂದು ಹೆಸರು ತೆಲುಗಿನಲ್ಲಿ ವಿಶೇಷವಾಗಿ ಕಾಕಪಲ, ಕುಕ್ಕಪಾಲ ಅನ್ನತಕ್ಕಂಥದ್ದು ಕೂಡ ಹೇಳ್ತಾರೆ. ಸಂಸ್ಕೃತದಲ್ಲಿ ಅನಂತ ಮೂಲ ಅಂಥದ್ದೊಂದು ವಿಶೇಷ ಶಕ್ತಿ ಇರುವ ಹೆಸರು. ಪೆಪ್ಪಾಲೈ ಅನ್ನತಕ್ಕಂಥ ಹೆಸರಿನಿಂದಲೂ ಕೂಡ ಕರೀತಾರೆ ತಮಿಳಲ್ಲಿ. ಇಂಥ ಒಂದು ಆಡು ಮುಟ್ಟದ ಬಳ್ಳಿಯ ಬೇರು 1 ತೊಲ, ಎಲೆ 1 ತೊಲದಷ್ಟು ಹಾಲಿನಲ್ಲಿ ಅರೆದು ಮದ್ದಿಟ್ಟಿದ್ದಾರೆ, ಕೈ ಮಸುಕಿನ ವಿಷ ಅನ್ನತಕ್ಕಂಥದ್ದು ಕೂಡ ಹೇಳ್ತಾರೆ. ಕುಡಿಸಿದರೆ ವಾಂತಿಯಾಗಿ ಮದ್ದು ಹೊರಬಂದು ಆರೋಗ್ಯವಂತರಾಗಿರುತ್ತಾರೆ. ಕಡಿಮೆ ಅಂದರೂ 3 ದಿನ ಸ್ವಲ್ಪ ಮಜ್ಜಿಗೆ ಅನ್ನವನ್ನು ಸ್ವಲ್ಪ ಸೇವಿಸ್ತಕ್ಕಂಥದ್ದು ಮಾಡಬೇಕು. ಸ್ವಲ್ಪ ನಿತ್ರಾಣಸ್ಥ ಬರುತ್ತೆ, ತುಂಬ ಸುಸ್ತಾಗುತ್ತೆ, ಕಣ್ಣು ಕೆಳಗಡೆ ಎಲ್ಲ ಕಪ್ಪು ಕಲೆಗಳಾಗ್ಬಿಟ್ಟಿರುತ್ತೆ, ಏನೋ ಒಣಕೊಂಡು ಹೋಗ್ತಲೇ ಇರ್ತಾನೆ, ಕೃಷಿ ಶರೀರ ಆಗ್ತಾ ಇರ್ತಾನೆ, ಜೀರ್ಣಿಸ್ಕೊಳ್ಳಲ್ಲ ಸರಿಯಾಗಿ, ಮಲಮೂತ್ರಗಳ ವಿಸರ್ಜನೆ, ಅನ್ನ ತಿನ್ನೋದು ಬಿಟ್ಬಿಡ್ತಾನೆ, ಕೆಲಸದ ಮೇಲೆ ಗಮನ ಬಿಟ್ಬಿಡ್ತಾನೆ. ಅದು ಮದ್ದಿಟ್ಟಿದ್ದಾರೆ ಅಂತ ತುಂಬ ಹಿರಿಯರಿಗೆ ಅನುಭವಪೂರ್ವಕವಾಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಅಂಥದ್ದೊಂದು ಪ್ರಭಾವ ನಿಮಗೆ ಗೊತ್ತಾಗಿದೆ, ಅಲ್ಲೇನೋ ಆಗಿದೆ ಅನ್ನತಕ್ಕಂಥವ್ರು, ಮತ್ತೊಮ್ಮೆ ಹೇಳ್ತಾನೆ, ಆಡು ಮುಟ್ಟದ ಬಳ್ಳಿಯ ಬೇರು ಹಾಗೂ ಆಡು ಮುಟ್ಟದ ಬಳ್ಳಿಯ ಎಲೆ ಇವೆರಡನ್ನು 1 ತೊಲ ಅಂದರೆ 1 ಬೊಗಸೆಯಷ್ಟು ಚೆನ್ನಾಗಿ ಒಂದು ಒಳ್ಳೆ ಹಸುವಿನ ಹಾಲು ತಗೋಬಂದು, ಕಾಯಿಸಿರೋ ಹಾಲೇನು ಬೇಡ, ಹಸಿ ಹಾಲಿನಲ್ಲೇ ಅರೆದು ಬಿಟ್ಟು ಆ ಒಂದು ಕಷಾಯ ಟೈಪ್ ಏನಾಗುತ್ತೋ ಅದನ್ನು ಸೇವಿಸೋದ್ರಿಂದ ಹೊಟ್ಟೆಲಿ ಹಾಕಿರ್ತಕ್ಕಂಥ ಮದ್ದು ಹೊರಗಡೆ ಬಂದು ಆರೋಗ್ಯವಂತರಾಗಿರುತ್ತೀರಿ. ಇದನ್ನೆಲ್ಲ ಆತ್ಮೀಯರಿಗೂ ತಿಳಿಸಿ ಶೇರ್ ಮಾಡಿ ಅಂತ ಕೂಡ ಹೇಳ್ತಾನೆ. ನಮ್ಮ ನಿಮ್ಮ ನಡುವೆ ಇವತ್ತು ವಿಕೃತಿಯ ಪ್ರಭಾವ ಜಾಸ್ತಿ. ಹಾಳು ಮಾಡಾದರೂ ಸರಿ, ಇನ್ನೊಬ್ಬನ್ನ ಕೆಡಿಸಾದರೂ ಸರಿ,
ಮುಳುಗ್ಸಾದ್ರೂ ಸರಿ, ತುಳಿದಾದ್ರೂ ಸರಿ, ತಾನು ಮಾತ್ರ ಬದುಕಬೇಕು ಅನ್ನತಕ್ಕಂಥ ವಿಚಿತ್ರವಾದಂಥ ಪ್ರವೃತ್ತಿಯ ವ್ಯಕ್ತಿಯಾಗಿ ಬಿಟ್ಟಿದ್ದಾನೆ. ಎಸ್, ತಾನು ಮಾತ್ರ ಹೇಗಾದ್ರೂ ಸರಿ ಅವನು ಮಾಡ್ತಾನೆ. ಅವನು ಲೋಕ ಸಮಸ್ತ ಸುಖಿನೋ ಭವಂತು, ಒಂದು 10 ಜನ ಇಲ್ಲವೇ ಇಲ್ಲ. ಕಲಿಯುಗಕ್ಕೆ 10 ಜನ ಅಂತ ಹೋಗ್ಬೇಡಿ ಅಂತಾನೆ ನನ್ನ ಅನುಭವ. ಅದಕ್ಕೆ ನೋಡಿ, ಒಂದು ಸಂಸ್ಕಾರದ ಒಂದು ಮಾತು. ಬದುಕಿನಲ್ಲಿ ನಾವು ಬದುಕಬೇಕಂದ್ರೆ ಪಂಚಸೂತ್ರಗಳಲ್ಲಿ ಬದುಕಬೇಕು ಅಂತ ಒಂದು ಸಂಸ್ಕಾರ ಹೇಳುತ್ತೆ. ಅತಿ ವಿಶೇಷವಾಗಿ ಶ್ರಮೀ ಶರೀರ ಅಂತ ಹೇಳುತ್ತೆ. ಪಂಚ ಆರೋಗ್ಯ ಸೂತ್ರಗಳಲ್ಲಿಯೇ ಮೊಟ್ಟ ಮೊದಲ ಸೂತ್ರ ಅಂದ್ರೇನೆ ಶ್ರಮೀ ಶರೀರ. ಶರೀರವನ್ನ ಒಳ್ಳೆಯ ಕೆಲಸಕ್ಕೆ ಬಳಸಬೇಕು. ಇಲ್ಲೋ ಚುಚ್ಚೋದು, ಕೊಲೆ ಮಾಡೋದು, ಕುಡಿಯೋದು, ಧ್ವಂಸ ಪ್ರಕೃತಿ, ಧ್ವಂಸಕ್ಕೆ ಆಲೋಚನೆ, ಒದಿಯೋದು, ಬಡಿಯೋದು, ಕಿತ್ಕೊಳ್ಳೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದಕ್ಕೆ ಈ ಶರೀರವನ್ನು ಬಳಸುವ ಹಾಗಿಲ್ಲ. ಶರೀರ ಮಾಧ್ಯಮ ಕಲು ಧರ್ಮಂ, ಇದು ಅತ್ಯುನ್ನತವಾಗಿರತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ. ತುಂಬ ಜನ ನೋಡಿ, ಈ ದೇಹ, ದೇಹದೊಳಗಡೆ ಒಂದು ಆತ್ಮ, ಆತ್ಮಕ್ಕೆ ತಕ್ಕಂಥ ಒಂದು ಮಾತು, ಆಲೋಚನೆ, ಬುಕ್ ಅಂತ ಆ ಬಾಯಲ್ಲೂ ಕೂಡ ಕೆಟ್ಟ ಭಾಷೆ, ಕೆಟ್ಟ ನೋಟ, ಅಬ್ಬಬ್ಬಬ್ಬಪ್ಪ ಅಂತ ಬೀಭತ್ಸ ನೋಟ, ಬೀಭತ್ಸ ಮಾತುಗಳು ಕೇಳಿಸ್ಕೊಳ್ಳೋದು, ಆಡೋದು, ನೋಡೋದು, ಯೋಚಿಸೋದು. ನಿಮ್ಮ ದೇಹವನ್ನು ಯಾವುದಕ್ಕೆ ಕೊಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಸದಾ ಇನ್ನೊಬ್ಬರನ್ನ ಕೆಡಿಸುವ, ತುಳಿಯುವ. ಅದಕ್ಕೆ ಹೇಳುತ್ತೆ ಆಯುರ್ವೇದದಲ್ಲಿ, ಈ ಒಂದು ವಿಶೇಷವಾಗಿ ಆಧ್ಯಾತ್ಮಿಕತೆಯ ರಂಗದಲ್ಲೂ ಕೂಡ, ನಾವು ಆರೋಗ್ಯವಾಗಿರಲು ಶ್ರಮೀ ಶರೀರ ಇತರರಿಗೆ ಪ್ರಯೋಜನಾತ್ಮಕವಾಗಿಡಲು, ಇರಲು, ಮಾಡಲು ಬಳಸಬೇಕು ಈ ದೇಹ ಅಂತ ಹೇಳುತ್ತೆ. ಒಳ್ಳೆದಕ್ಕೆ ಬಳಸಬೇಕು, ಒಳ್ಳೆದನ್ನು ಕೊಡಲಿಕ್ಕೆ, ಒಳ್ಳೆದನ್ನು ನೋಡಲಿಕ್ಕೆ, ಒಳ್ಳೆದನ್ನು ಮಾತಾಡಲಿಕ್ಕೆ, ಒಳ್ಳೆದನ್ನು ಕೇಳಿಸ್ಲಿಕ್ಕೆ, ಒಳ್ಳೆದನ್ನು ಆಲೋಚಿಸ್ಲಿಕ್ಕೆ, ಒಳ್ಳೆದನ್ನು ತಿನ್ನಲಿಕ್ಕೆ, ಒಳ್ಳೆಯ ನಿದ್ದೆ ಮಾಡಲಿಕ್ಕೆ, ಒಳ್ಳೆಯ ಭಾವಗಳೊಂದಿಗೆ ಇರಲಿಕ್ಕೆ. ನೋಡಿ, ಇವತ್ತು ಈ ಮೀಡಿಯಾ ಅನ್ನೋದು ಬಂದು ಕೆಲವೊಂದು ಫ್ರಸ್ಟ್ರೇಷನ್ ತೋರಿಸ್ಕೊಳ್ಳಿಕ್ಕೆ ಬಳಸುತ್ತಿರತಕ್ಕಂಥ ಒಂದು ಮಾಧ್ಯಮ ಆಗ್ಬಿಟ್ಟಿದೆ. ಏನೋ ಒಂದು ಯಾರ ಬಗ್ಗೆ ಆದರೂ ಕಮೆಂಟ್ ಹಾಕ್ಬಿಡೋದು, ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರು ಕಷ್ಟಪಟ್ಟಿರೋದು ಗೊತ್ತಿಲ್ಲ, ಅವ್ರು ನೊಂದು ಬೆಂದು ಯಾವ ಸ್ಥಾಯಿಗೆ ಬಂದಿರ್ತಾರೆ, ನೀವು ಅಲ್ಲಿರಲಿಲ್ಲ, ನಾನೂ ಅಲ್ಲಿರಲಿಲ್ಲ. ಥ್ರೋ ದಿ ಸ್ಟೋನ್ಸ್, ಈ ಶರೀರವನ್ನು ಕ್ರಿಮಿ ಶರೀರ ಮಾಡಿಟ್ಕೊಬಿಟ್ಟಿದ್ದೇವೆ. ಹೌದು, ಶ್ರಮೀ ಶರೀರ ಅಂದರೆ ಒಳ್ಳೆಯದಕ್ಕೆ ಶ್ರಮಿಸಬೇಕು ಈ ಶರೀರ, ಗೇಯಬೇಕು ಅಂತ ಹೇಳ್ತಾರೆ. ಆದರೆ ಅದನ್ನು ತುಳಿಯಬೇಕಲಿಕ್ಕೆ ಬಳಸಿಕೊಂಡು ಬಿಟ್ಟಿದ್ದೇವೆ. ಅದಕ್ಕೆ ಈ ಒಂದು ಸರ್ವನಾಶದ ಸಂಕೇತ. ಬೇರೆ ಇನ್ನೇನೋ ರಾವಣ ಬರ್ತಾನೆ, ಕೀಚಕ ಬರ್ತಾನೆ, ಇನ್ಯಾರೋ ಮಾರೀಚ ಬರ್ತಾನೆ, ಅದೆಲ್ಲ ಇಲ್ಲ. ನಮಗೆ ನಾವೇ ರಾವಣಾಸುರರಾಗಿ ಬಿಟ್ಟಿದ್ದೇವೆ. ಬದಲಾಗಬೇಕು, ತನ್ನ ಸ್ವಂತ ಕೆಲಸಗಳನ್ನು ತಾನೇ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಮಾಡ್ಕೋಬೇಕು. ಪರಾವಲಂಬನೆ ನಮ್ಮನ್ನು ತುಳಿದಾಕುತ್ತೆ, ಬಡ್ದಾಕುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡೆಬಿಲಿಟಿ ಸಮಸ್ಯೆ ಅದು. ಅವ್ರು ಮಾಡ್ತಾರೆ ಬಿಡು, ಆಗ್ಲಿ ಬಿಡು, ನೋಡೋಣ ಬಿಡು. ಬದಲಾಗಬೇಕು ಪ್ರಕೃತಿ, ಪ್ರಕೃತಿ ಬದಲಾಯಿಸಿಕೊಳ್ಳಬೇಕು. ಪರಿಶ್ರಮಿ, ನಾವು ಮಾಡುವ ಪ್ರತಿ ಕೆಲಸ ಅದರಲ್ಲೊಂದು ಸಾರ್ಥಕತೆ, ಅದರಲ್ಲೊಂದು ಧನ್ಯತೆ. ಒಂದು ಹಣ್ಣು ಕಟ್ಟು ಮಾಡೋದು ಕೂಡ ಒಂದು ಕಲೆಯೇ, ಅಡುಗೆ ಮಾಡುವುದು ಒಂದು ಕಲೆಯೇ. ಕಲೆ ಅಂದರೆ ಧನ್ಯತಾಭಾವ. ಅದಕ್ಕೆ ಅಮ್ಮ ಮಾಡೋ ಅಡುಗೆ ಅಷ್ಟು ರುಚಿ, ಗುರು ಕಲಿಸಿಕೊಟ್ಟಂತಹ ಉಪದೇಶ ಮಹಾ ರುಚಿ. ಆ ನೀರು ನೋಡಿ, ಏನೂ ಅಪೇಕ್ಷೆ ಪಡಲ್ಲ, ಎಷ್ಟು ರುಚಿಯಾಗಿರುತ್ತೆ ನದಿಗಳ ನೀರು, ಹೌದಲ್ವಾ? ಆ ಒಂದು ಹಣ್ಣು ನೋಡಿ, ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಹಣ್ಣು ಅಷ್ಟು ಸಿಹಿ ಕೊಡುತ್ತೆ. ತನ್ನನ್ನು ತಾನೇ ಹೀರಿಕೊಂಡು ತನ್ನ ಸುತ್ತಮುತ್ತಲು ಇರತಕ್ಕಂಥದ್ದನ್ನೇ ನೀವು ಆ ಒಂದು ಕಲ್ಪವೃಕ್ಷ ತೆಂಗಿನ ಮರವನ್ನು ನೋಡಿ, ಅದರ ಬೇರಿಂದ ಹಿಡಿದು ನಾರಿಂದ ಹಿಡಿದು, ಏನಕ್ಕೆ ಕಲ್ಪವೃಕ್ಷ ಅನ್ನೋದು ಗೊತ್ತ, ಗರಿಕೆಯಿಂದ ಹಿಡಿದು ಮೇಲಿರುವ ಆ ಜುಟ್ಟಿಂದ ಹಿಡಿದು ಆ ಚಿಪ್ಪಿಂದ ಹಿಡಿದು ಒಳಗಡೆ ಇರೋ ನೀರಿಂದ ಹಿಡಿದು ಪ್ರತಿಯೊಂದೂ ಬಳಸುತ್ತೇವೆ. ಪ್ರತಿಯೊಂದು ಬಾಳೆಹಣ್ಣನ್ನು ನಾವು ಹೇಳೋಲ್ಲ ಕಲ್ಪವೃಕ್ಷ ಅಂತೇಳಿ. ಕಲ್ಪವೃಕ್ಷ ಅಂತ ಹೇಳೋದು ತೆಂಗಿನ ಗಿಡವನ್ನು, ತೆಂಗಿನ ಮರವನ್ನು, ಯಾಕೆಂದರೆ ಎಲ್ಲದಕ್ಕೂ ಒಂದು ಗುಡಿಸಲು ಕಟ್ಟಲಿಕ್ಕೂ ಉಪಯೋಗ ಆಗುತ್ತೆ. ನನ್ನ ತೋಟದಲ್ಲಿ ಒಂದು ಪುಟ್ಟ ಗರಿಕೆಯ ಗುಡಿಸಲು ಹಾಕ್ಕೊಂಡಿದ್ದಾನೆ, ಸಾಕು ಶಿವಯ್ಯ ಇದೆಲ್ಲ ಅನ್ನತಕ್ಕಂಥದ್ದು. ಮನುಷ್ಯ ಇಷ್ಟು ವಿವೇಚನಾರಹಿತವಾಗಿ ಆಲೋಚನಾ ಇನ್ನೊಂದು ಇನ್ನೊಂದು. ರಾಮ ಇದು ಇರಲಿ, ರಾಮನೇ ವನವಾಸಕ್ಕೆ ಹೋಗಿದ್ದೇವಿನ ರಾವಣಾಸುರನಲ್ಲ. ಎಷ್ಟು ದಿನ
ಹೌದಲ್ವಾ? ನಮ್ಮ ನಿಮ್ಮ ನಡುವೆ ಸುತ್ತಮುತ್ತ ಒಂದು ಕತ್ತಲು ಕಾರ್ಕೋಟಕವಾಗಿದ್ರೂ ಕೂಡ ಒಂದೇ ಒಂದು ಸಣ್ಣ ಬೆಳಕು ಅದನ್ನು ದೂರ ಮಾಡುತ್ತೆ ಅನ್ನತಕ್ಕಂಥದ್ದು ಹೇಗೆ ಹೇಳ್ತಾರೋ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನಿಮ್ಮ ಶರೀರವನ್ನು ಶ್ರಮೀ ಶರೀರವಾಗಿ ಬಳಸ್ಕೊಳ್ಳಿ, ಕ್ರಿಮಿ ಶರೀರವಾಗಿ ಎಲ್ಲ ಕ್ರಿಮಿಗಳು ತುಂಬಿಸ್ಕೊಳ್ಳೋ ಹಾಗೆ ತಿಂದೋ ಲಿವರ್ ಕ್ಯಾನ್ಸರೋ ಇನ್ನೊಂದು ಬ್ರೈನ್ ಕ್ಯಾನ್ಸರೋ ಟ್ಯೂಮರೋ ಬೇರೆ ಗ್ಯಾಂಗ್ರೀನ್ಸೋ ಆಕ್ಸಿಡೆಂಟೋ ಕೊಚ್ಚಿಸ್ಕೊಂಡು ಬಡಿಸ್ಕೊಂಡು ಚುಚ್ಚಿಸ್ಕೊಂಡು ಚುಚ್ಚುಬಿಟ್ಟು ಆ ವಿಕೃತವಾಗಿ ಇರತಕ್ಕಂಥ ಭಾವಗಳನ್ನು ಆದಷ್ಟು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ. ತುಂಬ ಅದ್ಭುತವಾದಂಥ ಜೀವನವನ್ನು ಕಟ್ಟುತ್ತೇವೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಇವತ್ತಿನ ಈ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಮರಳಿ ವಾಪಸ್ ಬರೋಣ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದಿ ಇದೆಯಲ್ಲ, ದೇಹದಲ್ಲಿ ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ ಮೂಲಾ ನಕ್ಷತ್ರ ಪ್ರಭಾವ ಅಲ್ವಾ? ಧೃತಿಯೋಗದ ಈ ಒಂದು ಜ್ಯೇಷ್ಠ ನಕ್ಷತ್ರದ ಸುಕರ್ಮಯೋಗ ಬಾಲವಕರಣ, ಸ್ವಲ್ಪ ಬುಧನ ಭಾವ, ಸ್ವಲ್ಪ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಮನಿ ಡಬ್ಲಿಂಗ್, ಯಾವುದೋ ಒಂದು ಗೊಟಾಲ ಅದು ಇದು ಅನ್ನತಕ್ಕಂಥದ್ದಕ್ಕೆ ದಯಮಾಡಿ ಹೋಗ್ತಕ್ಕಂಥದ್ದು ಬೇಡ ಅಂತ ಹೇಳ್ತಾ, ಮೇಷರಾಶಿ ಸ್ವಲ್ಪ ವ್ಯವಹಾರ ಚಿಕ್ಕಗಳಿರುತ್ತೆ, ಎಚ್ಚರಿಕೆ, ಅವಮಾನಗಳು, ಅಪಮಾನಗಳು ನಾನು ಹೇಳ್ತಲೇ ಇದ್ದೆ. ಮೇಷರಾಶಿಯವರು ಅದರಲ್ಲೂ ದೊರೆ ಮಟ್ಟ, ಕಾನೂನು ಮಟ್ಟ, ತುಂಬ ದೊಡ್ಡ ಅಧಿಕಾರ ಮಟ್ಟದಲ್ಲಿರೋರು, ರಾಜಕಾರಣಿಗಳು ಎಚ್ಚರಿಕೆಯಾಗಿರಿ. ಎಲ್ಲಿಂದಲಾದರೂ ಯಾವತ್ತೋ ಮಾಡಿದ್ದು ಹುಡ್ಕೊಂಡು ಬರುತ್ತೆ. ರಾಹು ಬಿಡೋಲ್ಲ, ಗುರು ಬೇರೆ ವಕ್ರತ್ಯಾಗ ಮಾಡಿಬಿಟ್ಟ, ತಿಕ್ಕಾಕೋತೀರಾ? ಎಚ್ಚರಿಕೆ ಜಾಗ್ರತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ ಮುಳುಗ್ಬಿಡ್ತೀರಿ. ಎಚ್ಚರಿಕೆ, ಮುಖ್ಯವಾಗಿ ದಿಢೀರ್ ವ್ಯವಹಾರ, ದಿಢೀರ್ ಲಾಭ, ಶಾರ್ಟ್ಕಟ್ ಲಾಭಗಳಿಗೆ ಹೋಗಲೇಬೇಡಿ. ವೃಷಭ ರಾಶಿ ಚೆನ್ನಾಗಿದೆ. ಮದುವೆ, ಮಾತುಕತೆ, ಕೊಡುವುದು, ತೆಗೆದುಕೊಳ್ಳುವುದು, ಕಮಿಷನ್ ಏಜೆಂಟ್, ಪಾಲುದಾರಿಕೆ, ಶೂಟಿಂಗ್, ಮೀಡಿಯಾ, ಕಲಾವಿದರು, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಈ ವಿಭಾಗದಲ್ಲಿರ್ತಕ್ಕಂಥವರಿಗೆ ತುಂಬಾ ಅನುಕೂಲ. ಮಿಥುನ ರಾಶಿ ಶತ್ರು ಪರಾಜಯ, ನಿಮ್ಮ ಬುದ್ಧಿಶಕ್ತಿ, ಮೇಧಾಶಕ್ತಿಯಿಂದ ಶತ್ರುಗಳನ್ನ ಗೆಲ್ಲುವಂತ ಒಂದು ದಿನ. ಅದ್ಭುತವಾಗಿದೆ, ಚೆನ್ನಾಗಿದೆ. ಅದರಲ್ಲೂ ಮೀಡಿಯಾ ರಂಗದಲ್ಲಿದ್ದೀರಾ, ರಾಜಕೀಯ ರಂಗದಲ್ಲಿದ್ದೀರಾ, ವಿಶೇಷವಾಗಿ ಕಲಾರಂಗದಲ್ಲಿದ್ದೀರಾ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಇವುಗಳ ಒಂದು ವ್ಯವಹಾರ ವ್ಯಾಪಾರ ಮಾಡುತ್ತಿರತಕ್ಕಂಥ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಮಕ್ಕಳಿಂದ ಅಭಿವೃದ್ಧಿ, ಅದರಲ್ಲೂ ಸ್ತ್ರೀ ಸಂತಾನವಿದ್ದರೆ ವಿಶೇಷ ಶುಭ ಸುದ್ದಿಯೊಂದನ್ನು ಪಡಿತೀರಿ. ನೀವು ಏನು ಕಷ್ಟಪಟ್ಟಿದ್ರು ಅದಕ್ಕೆ ಪೂರ್ಣ ಫಲವನ್ನು ನೋಡತಕ್ಕಂಥ ದಿನಗಳು ಈಗ. ಅದರಲ್ಲೂ ಗುರುವಿನ ನೇರ ದೃಷ್ಟಿ, ಆ ವಕ್ರಭಾವ ದೂರ ಹೋಗಿ ಅದ್ಭುತವಾದಂಥ ಫಲಿತಾಂಶವನ್ನು ಪಡಿತಕ್ಕಂಥ ಒಂದು ದಿನವಿರುತ್ತೆ. ಚೆನ್ನಾಗಿದೆ. ಸ್ತ್ರೀ ಸುಖ, ಪ್ರಣಯ ಸುಖ, ಪ್ರೀತಿ ಸುಖ, ಗೌರವ ಸುಖ,
ಸಾಲ ತೀರಿಸಿಕೊಳ್ಳಲು ನೆಮ್ಮದಿಯಾಗಿರುವಂತಹ ಒಂದು ದಿನ. ಇನ್ನು ಸಿಂಹರಾಶಿ ಶುಭಭಾವದ ಚಂದ್ರ ಸುಖವನ್ನೇ ಕೊಡ್ತಾನೆ, ಬಟ್ ಸುಖಕ್ಕೋಸ್ಕರ ಸ್ವಲ್ಪ ಖರ್ಚು, ಬಂಗಾರ ಅಡ ಇಟ್ಟಿದ್ರೆ ಬಿಡಿಸ್ಕೊಳ್ಳೋದು, ಆಮೇಲೆ ಆಫೀಸ್ ಎಕ್ಸ್ಪ್ಯಾನ್ಷನ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಮನೆ ಎಕ್ಸ್ಪ್ಯಾನ್ಷನ್, ಇನ್ನೊಂದು ಮನೆ, ಇನ್ನೊಂದು ಗುಡಿಸಲು, ಇನ್ನೊಂದು ವ್ಯಾಪಾರ ಅನ್ನತಕ್ಕಂಥವ್ರು ಸ್ವಲ್ಪ ಖರ್ಚು ವೆಚ್ಚಗಳಾಗಿದ್ರು ಕೂಡ ಎಕ್ಸ್ಪ್ಯಾಂಡಬಿಲಿಟಿ ಖುಷಿ ತಂದು ಕೊಡತಕ್ಕಂಥದ್ದಾಗುತ್ತೆ. ಕನ್ಯಾ ರಾಶಿ ಆರೋಗ್ಯ ಚೇತರಿಕೆ, ವೃತ್ತಿಯಲ್ಲಿ ಚೇತರಿಕೆ, ಕುಟುಂಬದಲ್ಲಿ ಯಶಸ್ಸಿನ ಫಲವನ್ನ ನೋಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದಿನವಾಗಿರುತ್ತದೆ, ತೊಂದರೆ ಇಲ್ಲ. ತುಲಾರಾಶಿ ಧನ ಸಂಪಾದನೆಗೋಸ್ಕರ ಓಡ್ತೀರಿ, ಸಂಪಾದನೆ 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 ಯಾರಿಗಿಡ್ತೀರಪ್ಪ, ಯಾರಿಗೋ ಮೋಸ ಮಾಡಿ, ಯಾರಿಗೋ ಎತ್ತಿಟ್ಟು, ಏನೋ ಕಷ್ಟಪಟ್ಟು ಯಾರಿಗೆ ಎತ್ತಿಟ್ಟು ಹೋಗ್ತೀರಾ? ತೃಪ್ತಿಯಾಗಿ ತಿಂತಿಲ್ಲ, ಒಳ್ಳೆ ಬಟ್ಟೆ ಹಾಕಿಲ್ಲ, ಒಳ್ಳೆ ಊಟ ತಿಂತಿಲ್ಲ, ಒಳ್ಳೆ ಚಪ್ಪಲಿ ಹಾಕಿಲ್ಲ, ಒಳ್ಳೆ ಮಾತಿಲ್ಲ, ಏನಕ್ಕೋಸ್ಕರ? ಇವತ್ತೇನೋ ಆ ಥರದ ಒಂದು ಭಾವದಿಂದ ವೃತ್ತಿಯಲ್ಲೋ ಕುಟುಂಬ ಜೀವನದಲ್ಲೋ ಒಂದು ಎಳೆದಾಟ ಆಗುತ್ತೆ. ವಿಷ್ಣು ಸಹಸ್ರನಾಮ ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ. ವೃಶ್ಚಿಕ ರಾಶಿ ಒಂಚೂರು ಹೊರೆ, ಭಾಗ್ಯಾಧಿಪತಿ ನಿಮ್ಮ ಮನೇಲೆ ಇರೋದ್ರಿಂದ ಅದೃಷ್ಟ ಉಂಟು, ಅದನ್ನ ಅನುಭವಿಸ್ತೀನ, ಮಾಡ್ತೀನ, ಕೊಡ್ತೀನ, ನೋಡ್ತೀನ, ಓಡಾಟ, ಸುತ್ತಾಟ, ದೈವದ ದರ್ಶನ, ಗುರು ದರ್ಶನ, ಶಿವ ದರ್ಶನ ಇವೆಲ್ಲವನ್ನು ಪಡೆಯತಕ್ಕಂಥ ಶುಭಯೋಗ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳು, ಸ್ತ್ರೀ ಸಂತಾನ, ಮದುವೆ, ಶುಭ ಕಾರ್ಯ, ಅಲಂಕಾರ, ಒಪ್ಪ, ಓರಣ, ಈ ಥರದ ವ್ಯವಹಾರಗಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಖರ್ಚು ವೆಚ್ಚಗಳ ದಿನ, ಅಂತ ತೊಂದರೆಗಳೇನೂ ಇಲ್ಲ. ಮಕರ ರಾಶಿ ಒಂದು ಲಾಭಕರವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸರ್ಕಾರದ ಕೆಲಸ, ವ್ಯವಹಾರ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಸ್ತ್ರೀಯರು, ಅಲಂಕಾರ, ಬ್ಯೂಟಿ ಪಾರ್ಲರು, ಗಾರ್ಮೆಂಟ್ಸು, ಇಂಥ ಒಂದು ವೃತ್ತಿ ಇವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ದಿನ. ಕುಂಭರಾಶಿ ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ, ಉದ್ಯೋಗ, ವೃತ್ತಿಯಲ್ಲಿ ಏನಾದಿದ್ರೆ ಸ್ವಲ್ಪ ಪರಿಶ್ರಮವಿದ್ದರೂ ಡಬಲ್ ಪ್ರಮೋಷನ್, ಡಬಲ್ ಪರಿಶ್ರಮ, ಡಬಲ್ ಇನ್ಕಮ್, ಡಬಲ್ ಖರ್ಚು ಅಷ್ಟೇ. ಇನ್ನು ಮೀನರಾಶಿ ಭಾಗ್ಯೋದಯ, ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸು, ಬ್ಯೂಟಿ ಪಾರ್ಲರ್, ಹಾಸ್ಪಿಟಾಲಿಟಿ, ಬೇಕರಿ, ಹೋಟೆಲು, ತಿಂಡಿ, ಗಂದಿಗೆ ಅಂಗಡಿ, ದೈವ ಸಾಮಗ್ರಿಗಳ ವ್ಯಾಪಾರ, ವ್ಯವಹಾರ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ಒಂದು ದಿನವಾಗಿರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಮಾತೃದೇವೋ ಭವ.